ಜೂನ್ ಕೆಲವು ಮೇನ್ಸ್ ಪ್ರಾಸ್ಪೆಕ್ಟಿವ್ ಇಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿದ್ದಾವೆ, ಅನಾಲಿಸಿಸ್ ವಿಚಾರಗಳು ಇದಿದ್ದಾವೆ, ಕೆಲವು ಪ್ರಿಲಿಮ್ಸ್ ಪಾಯಿಂಟ್ ಇಂದನೂ ಇದಾವೆ. ಇದು ನಾನು ಪಿ ಟಿ ಅಂತ ಬರ್ಸಿದ್ದೀನಿ, ಪಿ ಟಿ ಮಾಡ್ಕೊಳ್ಳಿ, ಮೇನ್ಸ್ ಅಂತ ಬರ್ಸಿದ್ ಮೇನ್ಸ್. ಕೆಲವೊಂದೊಂದು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನಾನು ಕೆಲವು ವಿಚಾರಗಳನ್ನ ಹೇಳೋದನ್ನ ಒಂದ್ ಸ್ವಲ್ಪ ನೀವು ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಇಶ್ಯೂಸ್ ಏನಿದೆ ಅಷ್ಟು ಸುಲಭವಾದ ಇಶ್ಯೂಸ್ ಅಲ್ಲ. ಇದೆ ಯಾಕೆ ಏನಾಯ್ತು, ಯಾವ್ದೋ ಒಂದು ಒಂದ್ ಕಡೆ ಮಾಡಿರ್ತಾರೆ, ಇನ್ನೊಂದೋ ಇನ್ನೊಂದ್ ಕಡೆ ಮಾಡಿರ್ತಾರೆ, ಇವೆರಡಕ್ಕೂ ಕಾನ್ಫ್ಲಿಕ್ಟ್ ಒಳಗಾಟ ಆಗಿರುತ್ತೆ. ಅದನ್ನ ಗೆಸ್ ಮಾಡಿಲ್ಲಂಗೆ ಈ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ. ಓಕೆ, ಆ ತರದ ವಿಚಾರಗಳು ನಮಗೆ ಇಲ್ಲಿ ತುಂಬಾ ಇದಾವೆ. ಹಾಗಾಗಿ ಈ ಆರ್ಟಿಕಲ್ ಗಳಲ್ಲಿ ಕೆಲವು ವಿಚಾರಗಳನ್ನ ನೀವು ನೋಡಬೇಕು. ಓಕೆ, ಇಲ್ಲಿ ಫಸ್ಟ್ ಪೇಜ್ ಒನ್ನಲ್ಲಿ ಇದೆಯಾ ನ್ಯೂಸ್ ಪೇಪರ್? ಇಲ್ಲ, ಇದರಲ್ಲಿ ಇಬ್ಬರದೂ ಇಲ್ಲ. ಯಾರ ಮಧ್ಯ ಇಲ್ಲಿ ಫಸ್ಟ್ ಸ್ಟೇಟ್ ಆಫ್ ಹೆಲ್ತ್ ಇದೆ. ಸ್ಟೇಟ್ ಆಫ್ ಹೆಲ್ತ್ ನೀತಿ ಆಯೋಗ ರಿಪೋರ್ಟ್ ಈಗ ನೋಡಿ, ಪ್ರತಿ ವರ್ಷ ಒಂದಲ್ಲ ಒಂದು ರಿಪೋರ್ಟ್ ಮೇಲೆ ಕ್ವಶನ್ ಬರ್ತಾನೆ ಇದೆ, ನೋ ಮ್ಯಾಟರ್ ವಾಟ್ ಎವರ್ ಎಕ್ಸಾಮ್ ಇಟ್ ಇಸ್. ಮನೆ ಎಫ್ ಡಿ ಎಸ್ ಡಿ ಆರ್ ಬಂದಿತ್ತ ಯಾವ್ದಾದ್ರು ರಿಪೋರ್ಟ್ ಮೇಲೆ? ನೀವು ಪೇಪರ್ ತಂದು ತರಲಿಲ್ಲ. ಎಫ್ ಡಿ ಎಸ್ ಡಿ ಆರ್ ಯಾವ್ದಾದ್ರು ರಿಪೋರ್ಟ್ ಮೇಲೆ ಬಂದಿತ್ತ? ರೀಸೆಂಟ್ಲಿ ನಾವೇ ನೋಡಿಲ್ಲ, ಮಿಕ್ಕಿದ್ದು ಎಲ್ಲದರಲ್ಲೂ ಪ್ರತಿ ಸತಿ ಒಂದಲ್ಲ ಒಂದು ರಿಪೋರ್ಟ್ಗಳ ಮೇಲೆ ಬರ್ತಿದೆ. ಅಂದರೆ ಯಾರು ರಿಪೋರ್ಟ್ ಪಡ್ತಾರೆ ಅಂತ. ಈಗ ಆ ರಿಪೋರ್ಟ್ಗಳ ಬೇಸಿಸ್ ಮೇಲೆ ಇವಾಗ ನ್ಯೂಸ್ ಪೇಪರ್ ಸ್ಟಾರ್ಟಿಂಗ್ ಇದೆ ನೋಡಿ. ಇಲ್ಲಿ ನೀತಿ ಆಯೋಗ ಬಿಟ್ಟಿರುವಂಥದ್ದು ಸ್ಟೇಟ್ ಆಫ್ ಹೆಲ್ತ್ ರಿಪೋರ್ಟ್. ಸ್ಟೇಟ್ ಆಫ್ ಹೆಲ್ತ್ ರಿಪೋರ್ಟ್ ನೀತಿ ಆಯೋಗ. ಈಗ ನೀತಿ ಆಯೋಗದಲ್ಲಿ ಇದನ್ನ ಈ ರಿಪೋರ್ಟ್ ಅನ್ನ ಫಸ್ಟ್ ರಿಪೋರ್ಟ್ ನೋಡೋಕಿಂತ ಮುಂಚೆ ಫಸ್ಟ್ ತಿಳ್ಕೊಳ್ಳಿ ಎಲ್ಲಾ ರಿಪೋರ್ಟ್ಗಳನ್ನು ಒಂದ್ ಕಡೆ ಬರ್ಕೊಂತ ಬನ್ನಿ. ಉದಾಹರಣೆಗೆ ನೀತಿ ಆಯೋಗ ಅಂದ ತಕ್ಷಣ ನೀವು ಕೆಲವು ರಿಪೋರ್ಟ್ಗಳನ್ನ ಹೇಳ್ತೀನಿ, ಆ ರಿಪೋರ್ಟ್ಗಳನ್ನ ಆರ್ಡರ್ ಕೊಟ್ಕೊಳ್ಳಿ. ನೀತಿ ಆಯೋಗ ಇಷ್ಟು ರಿಪೋರ್ಟ್ ಕೊಡುತ್ತೆ, ಅದನ್ನ ಇವಾಗಲೇ ನೀವು ಬ್ಯಾಟ್ ಮಾಡಬೇಕು. ಒಂದು ಕ್ವಶನ್ ಗ್ಯಾರಂಟಿ, ಯಾಕಂದ್ರೆ ಲಾಸ್ಟ್ 5 ಇಯರ್ಸ್ ಅಲ್ಲಿ 3 ಟೈಮ್ಸ್ ವರ್ಲ್ಡ್ ಎಕನಾಮಿಕ್ ಫೋರಂ ಕ್ವಶನ್ ಬಂದಿದೆ, ಒಂದ್ಸತಿ ವರ್ಲ್ಡ್ ಬ್ಯಾಂಕ್ ಬಂದಿದೆ, ಒಂದ್ಸತಿ IMF ಬಂದಿದೆ. ಓಕೆ, ಈ ವರ್ಷ ಮತ್ತೆ ನಮಗೆ ಎದುರು ಬಂದಿದ್ದು ನೀತಿ ಆಯೋಗ. ಓಕೆ, ಸೊ ಮತ್ತೆ ನೆಕ್ಸ್ಟ್ ಇನ್ ಫರ್ದರ್ ಡೇಸ್ ಅಲ್ಲಿ ನೀತಿ ಆಯೋಗ ಬರುತ್ತೆ, ಇನ್ ಬೇರೆ ಲೋರ್ ಎಕ್ಸಾಮ್ಸ್ ಅಲ್ಲಿ ನೀತಿ ಆಯೋಗ ಮೇಲೆ ಬರುತ್ತೆ. ಹಾಗಾಗಿ ಇಷ್ಟು ರಿಪೋರ್ಟ್ಗಳು. ಮೊದಲನೇ ರಿಪೋರ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂಡೆಕ್ಸ್, ಯಾರು ಕೊಡ್ತಾರೆ? ನೀತಿ ಆಯೋಗ ಕೊಡ್ತಾರೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂಡೆಕ್ಸ್. ಓಕೆ, ಡಿಸ್ಟ್ರಿಕ್ಟ್ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದು ನಮಗೆ? ಅಡ್ಮಿನಿಸ್ಟ್ರೇಷನ್ ಸ್ಟೇಟ್. ದೇರ್ಫೋರ್ ಹೆಲ್ತಿ ಸ್ಟೇಟ್ ಅಂಡ್ ಪ್ರೋಗ್ರೆಸಿವ್ ಇಂಡಿಯಾ ರಿಪೋರ್ಟ್. ಹೆಲ್ತಿ ಸ್ಟೇಟ್ ಅಂಡ್ ಪ್ರೋಗ್ರೆಸಿವ್ ಇಂಡಿಯಾ ರಿಪೋರ್ಟ್, ಇದನ್ನೇ ಹೆಲ್ತ್ ಇಂಡೆಕ್ಸ್ ಅಂತ ಕರೀತಾರೆ. ಹೆಲ್ತ್ ಇಂಡೆಕ್ಸ್ ಅಂದ್ರೂ ಇದೆ, ಹೆಲ್ತಿ ಸ್ಟೇಟ್ ಅಂಡ್ ಪ್ರೋಗ್ರೆಸಿವ್ ಇಂಡಿಯಾ ರಿಪೋರ್ಟ್ ಅಂದ್ರೂ ಇದೆ. ಆಯ್ತಾ, ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್. ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್. ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಅಂದ್ರೆ SDG ಇಂಡಿಯಾ ಇಂಡೆಕ್ಸ್. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇಂಡೆಕ್ಸ್. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇಂಡೆಕ್ಸ್ ಬೇಗ ಬೇಗ ಬರ್ಕೊಳ್ಳಿ. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಫಾರ್ಮರ್ ಫ್ರೆಂಡ್ಲಿ ರಿಫಾರ್ಮ್ ಇಂಡೆಕ್ಸ್. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಫಾರ್ಮರ್ ಫ್ರೆಂಡ್ಲಿ ರಿಫಾರ್ಮ್ ಇಂಡೆಕ್ಸ್ ನೋಡಿ ಒಂದ್ಸತಿ ಓದಿ ಅದನ್ನ. ನೀತಿ ಆಯೋಗ, ಸೊ ಫಸ್ಟ್ ಏನ್ ನೆನ್ಪಿಡ್ತೀರಾ, ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಅದಾದ್ಮೇಲೆ ಹೆಲ್ತಿ ಸ್ಟೇಟ್ ಪ್ರೋಗ್ರೆಸಿವ್ ಇಂಡಿಯಾ, ಅದನ್ನೇ ಹೆಲ್ತ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ದೆನ್ ಲಿಂಕ್ ವಾಟರ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಂದು ನೆನ್ಪಿಟ್ಕೊಳ್ಳಿ. ಸ್ಕೂಲ್ ಅಂದಾಗ ಡಿಜಿಟಲ್ ಇಂಡಿಯಾ, ಇವಾಗ ಎಲ್ಲ ಡಿಜಿಟಲ್ ಟ್ಯಾಬಲ್ ಹೇಳ್ಕೊಡ್ತಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಸ್ಕೂಲ್ ಎಜುಕೇಶನ್ ಕ್ವಾಲಿಟಿ ಅಂದ್ರೆ ಜೊತೆಗೆ ಇವೇನ್ ಮಾಡಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ದಿಸ್ ವಾಟರ್ ಫಾರ್ಮರ್ ಅಗ್ರಿಕಲ್ಚರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅದಿಷ್ಟು ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು ಫಸ್ಟ್ ಒಂದು? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಅಲ್ಲಿ ಹಾಸ್ಪಿಟಲ್ ಇದ್ರೆ ಸ್ಟೇಟ್ ಹೆಲ್ತಿ ಆಗಿರುತ್ತೆ. ಓಕೆ, ಹೆಲ್ತಿ ಸ್ಟೇಟ್ ಇಂಡೆಕ್ಸ್. ದೆನ್ ಆದ್ಮೇಲೆ ನೆಕ್ಸ್ಟ್
ನೆಕ್ಸ್ಟ್ ವಾಟರ್ ವಾಟರ್ ನ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ಫ್ರೆಂಡ್ಲಿ ಅದಕ್ಕೂ ಲಿಂಕ್ ಮಾಡ್ರಿ, ಇದೆಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಿಗೂ ಲಿಂಕ್ ಮಾಡ್ರಿ. ಓಕೆ ನೆಕ್ಸ್ಟ್ ಸ್ಕೂಲ್ ಎಜುಕೇಶನ್ ಗೆ ಯಾವ್ದನ್ನ ಲಿಂಕ್ ಮಾಡಿ, ಡಿಜಿಟಲ್ ಲಿಂಕ್ ಮಾಡಿ. ಓಕೆ ಸೊ ಇಷ್ಟು ರಿಪೋರ್ಟ್ಗಳು, ಇದು ಬಿಟ್ಟು ಇನ್ ಸದ್ಯಕ್ಕೆ ನಾನು ಓದಿರೋ ಪ್ರಕಾರ ನೀತಿ ಆಗಿ ಯಾವ್ದು ಇಲ್ಲ. ಇನ್ ಯಾವ್ದಾದ್ರು ರಿಪೋರ್ಟ್ ಬಂದ್ರೆ ವಿ ಕ್ಯಾನ್ ಆಡ್ ದಿಸ್. ಓಕೆ ಇದನ್ನ ಆಡ್ ಮಾಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಮಗೆ ನೋಡಿ ಸ್ಟೇಟ್ ಆಫ್ ಹೆಲ್ತ್ ಅಂತಿದೆಯಲ್ಲ, ಯಾವ ರಿಪೋರ್ಟ್ ಇದು? ಹೆಲ್ತಿ ಸ್ಟೇಟ್ ನೋಡಿದ್ವಲ್ಲ, ಹೆಲ್ತಿ ಸ್ಟೇಟ್ ಅಂಡ್ ಪ್ರೋಗ್ರೆಸಿವ್ ಇಂಡಿಯಾ, ಅದನ್ನೇ ಕ್ವಾಲಿಟೈಸ್ ಕಾಂಪೋಸಿಟ್ ಹೆಲ್ತ್ ಇಂಡೆಕ್ಸ್ ಅಂದ್ರೂ ಇದೆ. ಓಕೆ ಆ ಇಮೇಜ್ ಅಲ್ಲಿ ಫಸ್ಟ್ ಕೊಟ್ಟಿರ ನೋಡಿ ನೋಡಿ, ಇವತ್ತಿಂದು 26th June 2019 ಹಿಂದೂ ನ್ಯೂಸ್ ಪೇಪರ್ ಹೇಳ್ತಿದ್ದೀನಿ, ಪೇಪರ್ ಇಂಗ್ಲಿಷ್ ಅಲ್ಲಿ ಇದ್ರು ನನ್ನ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇರುತ್ತೆ, ಹಾಗಾಗಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಮರಿಮಾಬೇಡಿ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಾಂಪೋಸಿಟ್ ಹೆಲ್ತ್ ಇಂಡೆಕ್ಸ್ 23 ಇಂಡಿಕೇಟರ್ಸ್ ಇದು ಮಾಡ್ತಾರೆ, 23 ಇಂಡಿಕೇಟರ್ಸ್ ಬ್ಯಾಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಏನ್ ಇಟ್ಬಿಟ್ಕೋಬೇಕು, ಫಸ್ಟ್ ನೋಡಿ ಕೇರಳ ಬೆಸ್ಟ್, ಯು ಪಿ ವರ್ಸ್ಟ್, ಎರಡೇ. ಕೇರಳ ಬೆಸ್ಟ್, ಯು ಪಿ ವರ್ಸ್ಟ್. ಈ 23 ಇಂಡಿಕೇಟರ್ಸ್ ಅಲ್ಲಿ ಕೆಲವು ಇಂಡಿಕೇಟರ್ಗಳ ಮೇಲೆ ಕೆಲವು ಸ್ಟೇಟ್ಗಳು ಉದ್ದಾರ ಆಗಿದ್ದಾವೆ, ಇನ್ ಕೆಲವು ಇಂಡಿಕೇಟರ್ ಸರಿಯಾಗಿಲ್ಲ. ಓಕೆ ಪಾಯಿಂಟ್ ಅರ್ಥ ಆಗ್ತಿದ್ಯಾ? 23 ಇಂಡಿಕೇಟರ್ ಓವರ್ ಆಲ್ ಎಲ್ಲದರಲ್ಲೂ ಡೆವಲಪ್ ಆಗಿರುವಂತದ್ದು 3 ಸ್ಟೇಟ್. ಓಕೆ ಅದು ನಿಮಗೆ ತಿಳ್ಕೊಟ್ಟಿರೋದ್ರೆ ಪೇಜ್ ನಂಬರ್ ಸೆವೆನ್ ಗೆ ಬನ್ನಿ. ಪೇಜ್ ನಂಬರ್ 7 ಅಲ್ಲಿ ಕೇರಳ ಟಾಪ್ ದಿ ಲಿಸ್ಟ್ ಅಂತಿದೆ, ಅದರಲ್ಲಿ ಲಾಸ್ಟ್ ಪ್ಯಾರಾದಲ್ಲಿ ಥರ್ಡ್ ಲೈನ್ ನೋಡಿ, ಓನ್ಲಿ 3 ಸ್ಟೇಟ್ಸ್, ಯಾವುದು? ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ. ಓಕೆ ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ ನೋಡಿ. ಒಂದು ವರ್ಷ ಎಕ್ಸಾಮ್ ಆದ ತಕ್ಷಣ ನೀವು ಏನ್ ನಿಮೋನಿಕ್ಸ್ ಮಾಡಿರ್ತೀರ ಅದೆಲ್ಲ ಫ್ರೆಶ್ ಮಾಡ್ಬಿಡ್ಬೇಕು ಮೈಂಡಿಂದ. ಓಕೆ ಈಗ ಮತ್ತೆ ಹೊಸದಾಗೆ ನೀವು ಜೆ ಆರ್ ಸಿ ನೆನ್ಪಿಡ್ಬೇಕು, ಜೆ ಆರ್ ಸಿ, ಜೆ ಸಿ ಆರ್, ಹಿಂಗಾದ್ರೂ ನೆನ್ಪಿಡಿ, ಯು ಹ್ಯಾವ್ ಟು ರಿಮೆಂಬರ್. ಓಕೆ ಜೆ ಆರ್ ಸಿ ಶಾರ್ಟ್ ಫಾರ್ಮ್ ಆಫ್ ಜಯ ಚಾಮರಾಜೇಂದ್ರ ಕಾಲೇಜ್, ಜೆ ಆರ್ ಸಿ, ಬಿಕಾಸ್ ಐ ಸೀನ್ ಇನ್ ಸಮ್ ಜೆರ್ಸಿ ಕೊಟ್ಟು ಜೆ ಆರ್ ಸಿ ಅಂತ ಮುಟ್ಟು ಇದು ಮಾಡೋದು. ಸೊ ರಿಮೆಂಬರ್ ಜೆ ಆರ್ ಸಿ ಓವರ್ ಆಲ್ ಡೆವಲಪ್ಮೆಂಟ್, ಜಾರ್ಖಂಡ್, ರಾಜಸ್ಥಾನ್ ಅಂಡ್ ಛತ್ತೀಸ್ಗಢ. ಓಕೆನಾ? ದೆನ್ ಮತ್ತೆ ಫಸ್ಟ್ ಪೇಜ್ ಬಂದು ಆ ಆರ್ಟಿಕಲ್ ಅಷ್ಟೇ, ಇನ್ನೇನು ಇನ್ನೆಲ್ಲ ಬಕ್ವಾಸ್. ಅದೇ ಫಸ್ಟ್ ಪೇಜಲ್ಲಿ ಫುಲ್ ಡೌನ್ ರೈಟ್ ಸೈಡ್ ನೋಡಿದ್ರೆ ಸ್ಟೇಟ್ಸ್ ಹೆಲ್ತ್ ಇಂಡೆಕ್ಸ್ ಸ್ಕೋರ್ ಮಾರ್ಜಿನಲಿ ಇಂಪ್ರೂವ್ಸ್, ಇದು ಕರ್ನಾಟಕದ ಬಗ್ಗೆ ಹೇಳ್ತಾರೆ. ಇಷ್ಟೇ ಬೇಕು ನಮಗೆ ಕರ್ನಾಟಕ ಟೆಟ್ ಎಕ್ಸಾಮಿಗೆ. ಪೇಜ್ ನಂಬರ್ 1 ಅಲ್ಲಿ ಮತ್ತೆ ವಾಪಸ್ ಬನ್ನಿ ಅಂತೆ, ವಾಪಸ್ ಬನ್ನಿ, ವಾಪಸ್ ಪೇಜ್ ನಂಬರ್ 1 ಅಲ್ಲಿ ಫುಲ್ ಕೆಳಗಡೆ ರೈಟ್ ಸಿಕ್ತಾ, ಅಲ್ಲಿ ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಸ್ಕೋರ್ಸ್ ಮಾರ್ಜಿನಲಿ ಇಂಪ್ರೂವ್ಸ್, ಇಲ್ಲಿ ಜಸ್ಟ್ ಇಷ್ಟು ತಿಳ್ಕೊಳ್ಳಿ, ಈ ಕರ್ನಾಟಕ ಸ್ಕೋರ್ ಇಂಪ್ರೂವ್ ಆಗಿದೆ ಮಾರ್ಜಿನಲಿ, ಓವರ್ ಆಲ್ ಅಲ್ಲ. ಇದನ್ನೆಲ್ಲಾದ್ರೂ ಕೆ ಎಸ್ ರಿಲೇಟೆಡ್ ಟು ಎಸ್ ಎ ಬರಿಬೇಕಾದ್ರೆ, ಕೆ ಎಸ್ ಅಲ್ಲಿ ಏನಾದ್ರೂ ನೀವು ಮೇನ್ಸ್ ಆನ್ಸರ್ ಬರಿಬೇಕಾದ್ರೆ ಅಥವಾ ಸಮಥಿಂಗ್, ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಕರ್ನಾಟಕ ಏನ್ ಪೊಸಿಷನ್ ಬಂತು ಅಂತ ಕೂಡ ನಿಮಗೆ ಕೇಳುವಂತ ಸಾಧ್ಯತೆಗಳಿದೆ. ಓಕೆ ದೆನ್ ಫಸ್ಟ್ ಪೇಜ್ ಅಲ್ಲಿ ಮಧ್ಯದಲ್ಲಿ ನೋಡಿ, ಆಂಟಿಗುವಾ ನಾಟ್ ಪ್ರೊವೈಡಿಂಗ್ ಮೆಹುಲ್ ಸೇಫ್ ಎವರ್ ಸೇಸ್ ಇಟ್ಸ್ ಪ್ರೈಮ್ ಮಿನಿಸ್ಟರ್. ಈಗ ಆ ಬಾಕ್ಸ್ ಕೊಟ್ಟೆ ನೋಡಿ, ಎ ಸ್ಟೆಪ್ ಅಹೆಡ್ ನೋಡಿ, ಮೊಸ್ತಿ ಅದನ್ನ ಓದಿ, ಎ ಸ್ಟೆಪ್ ಅಹೆಡ್ ಅಲ್ಲಿ ನೀವು ಅದನ್ನ ಓದಿದ್ರೆ ಇಪ್ಪತ್ತು ವಿಚಾರಗಳು ಹೇಳ್ಬಿಡ್ತೀನಿ. ಏನು ಇಶ್ಯೂ ಅಂತಂದ್ರೆ, ಬಹಳ ವ್ಯಕ್ತಿಗಳು ಲೋನ್ ತಗೊಂಡು ಇಂಡಿಯಾದಿಂದ ಓಡೋಗ್ತಿದ್ದಾರೆ. ಇವರು ಓಡೋಗೋದು ಯಾಕೆ ಬಿಟ್ರು ಅಂತಂದಾಗ, ಎಷ್ಟೊಂದು ಈ ಸ್ಕ್ಯಾಮ್ಗಳು ಹೊರಗಡೆ ಬಂದೇ ಇಲ್ಲ. ಉದಾಹರಣೆಗೆ ವಿಜಯ್ ಮಲ್ಯ ಇರ್ಬೋದು, ಮೆಹುಲ್ ಚೌಸ್ಕಿ ಇರ್ಬೋದು, ಓಕೆ ನೀರವ್ ಮೋದಿ ಇರ್ಬೋದು, ಆಮೇಲೆ ಈ ಮೊನ್ನೆ IMA ಆತರ ಆ ವ್ಯಕ್ತಿ ಓಡೋಗಿರೋದಿರ್ಬೋದು, ಇವರೆಲ್ಲ ಏನಂದ್ರೆ ಸ್ಕ್ಯಾಮ್ ಓದೇನೋ ಮಾಡ್ಬಿಟ್ಟು ಓಡೋಗ್ತಿದ್ದಾರೆ. ಇವರು ಓಡೋದಂತವ್ರನ್ನ ನಾವೇನ್ ಮಾಡ್ಬೋದು, ಎರಡು ರೀತಿಯಲ್ಲಿ ವಾಪಸ್ ಕರ್ಸ್ಕೊಬೋದು. ಹೆಂಗೆ, ಯಾರಾದ್ರೂ ವ್ಯಕ್ತಿ ಇಲ್ಲಿಂದ ಬೇರೆ ದೇಶಕ್ಕೆ ಓಡೋದ ಅಂತಂದ್ರೆ ಅವ್ನ್ ಯಾಕೆ ಓಡೋದ, ಅವ್ನ್ ಹೆಂಗ್ ಬಿಟ್ರು ಅನ್ನೋದು ನೆಕ್ಸ್ಟ್ ಇಟ್ಸ್ ಸ್ಟೋರಿ. ಏನೋ ಆಯ್ತು ಓಡೋದ, ಈಗ ಓಡೋದನ್ನ ನಾನು ಎರಡು ತರ ಅವ್ನು ವಾಪಸ್ ಕರಿಬೋದು. ಒಂದು ಅವನ್ನ ಡಿಪೋರ್ಟ್ ಮಾಡಿ ಅಂತ, ಇಲ್ಲ ಅಂದ್ರೆ ಅವನ್ನ ಎಕ್ಸ್ಟ್ರಾಡಿಟ್ ಮಾಡಿ ಅಂತ, ಡಿಪೋರ್ಟೇಷನ್ ಮಾಡಿ ಅಥವಾ ಎಕ್ಸ್ಟ್ರಾಡಿಷನ್ ಮಾಡಿ ಅಂತ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ, ಈ ಬಾಕ್ಸ್ ಅಲ್ಲಿ ನೀವಲ್ಲಿ ನೋಡ್ಬೋದು, ಲಾಸ್ಟ್ ಅಲ್ಲಿ ಕೆಳಗಡೆ ಕೊಟ್ಟೆ ನೋಡಿ, ಆ ಬಾಕ್ಸ್ ಅಲ್ಲೇ ಪಿ ಎಂ ಸೋ ಅಂಡ್ ಸೋ ಸೇಸ್ ದ ಚೋಕ್ಸಿ ವಿಲ್ ಬಿ ಎಕ್ಸ್ಟ್ರಾಡಿಟೆಡ್ ಟು ಇಂಡಿಯಾ. ಓಕೆ ಡಿಪೋರ್ಟೇಷನ್ ಬೇರೆ ಎಕ್ಸ್ಟ್ರಾಡಿಷನ್ ಬೇರೆ ಸಿಕ್ತಾ? ಆ ಬಾಕ್ಸ್ ಮೆಹುಲ್ ಚೋಸ್ಕಿ ಫುಲ್ ಕೆಳಗಡೆ ಸಿಕ್ತಾ? ವರ್ಡ್ ಎಕ್ಸ್ಟ್ರಾಡಿಷನ್ ಅಂತ ಸಿಕ್ತಾ? ಏನಂತಂದ್ರೆ ಎಕ್ಸ್ಟ್ರಾಡಿಷನ್ ಅಂದ್ರೆ, ಈಗ ಯಾವಾಗ್ಲೂ ಕೂಡ ದೇರ್ ಆರ್ ಟೂ ಟೈಪ್ಸ್. ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಯಾರೊಬ್ಬ ಹಿಂಗ್ ಓಡೋದಾಗ ಅಲ್ಲಿರುವಂತ ಪೊಲೀಸು ಇವರಿಗೆಲ್ಲ ಹೇಳ್ತಾರೆ, ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ರಿ ಅಂತ ಅಂದ್ಬಿಟ್ಟು ಅಂತಾರೆ. ಓಕೆ ಅದಕ್ಕೆ ಡಿಪೋರ್ಟೇಷನ್ ಅಂತ ಕರೀತಾರೆ. ಯಾರೊಬ್ಬನ ಎಕ್ಸಿಕ್ಯೂಟಿವ್ ಮೂಲಕ ಮಾತಾಡಿ ಕಳಿಸ್ರಿ ಅಂದ್ರೆ ಡಿಪೋರ್ಟೇಷನ್.
ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು? ಅಲ್ಲಿರೋ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡೋ, ಯಾರ ಹತ್ರ ಇವ್ರ ಹತ್ರ ಮಾತಾಡಿ ಕಳಿಸ್ರಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡಿಪೋರ್ಟೇಷನ್. ಫಸ್ಟ್ ಅದನ್ನ ಟ್ರೈ ಮಾಡ್ತಾರೆ. ಡಿಪೋರ್ಟೇಷನ್ ಮಾಡೋದಕ್ಕಾಗಲ್ಲ. ಯಾಕೆ ಡಿಪೋರ್ಟೇಷನ್ ಮಾಡೋದಕ್ಕಾಗಲ್ಲ ಅಂದ್ರೆ, ಡಿಪೋರ್ಟೇಷನ್ ಎಲ್ಲಿ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿರೋ ಕ್ರೈಮು ಶುಡ್ ಆಲ್ಸೋ ಬಿ ಕನ್ಸಿಡರ್ ಎ ಕ್ರೈಮ್ ದೇರ್, ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಆ ವ್ಯಕ್ತಿನ ಏನಾದ್ರೂ ಇಲ್ಲಿ ವಾಪಸ್ ಅವ್ರು ಕಳಿಸಿದ್ರೆ, ಅವ್ರನ್ನೇನಾದ್ರೂ ನಾವು ಗಲ್ಲಿಗೆ ಏರಿಸ್ಬಿಟ್ರೆ ಅಥವಾ ಏನಾದ್ರೂ ಹಾರ್ಶ್ ಅವ್ನಿಗೆ ಏನಾದ್ರೂ ನಾವು ಕೊಟ್ರೆ, ಅವಾಗ ಆ ದೇಶದವ್ರು ವಾಪಸ್ ಕಳಿಸೋದಕ್ಕೆ ಬಂತು ಅಂತ ಬರುತ್ತೆ. ಹಾಗಾಗಿ ಕೆಲವು ರೀಸನ್ಸ್ ಇಂದ ಇವ್ರು ಏನ್ ಮಾಡ್ತಾರೆ, ಡಿಪೋರ್ಟೇಷನ್ಗೆ ಅವರು ನಿರಾಕರಿಸ್ತಾರೆ. ಅಂತ ಟೈಮಲ್ಲಿ ಡಿಪೋರ್ಟೇಷನ್ ಫಾಸ್ಟೆಸ್ಟ್ ಎಕ್ಸಿಕ್ಯೂಟಿವ್ ಅದಾಗಿಲ್ಲ ಅಂತಂದ್ರೆ ಜುಡಿಷಿಯಲ್ ಪ್ರೊಸೆಸ್ ಪ್ರಕಾರ ಹೋಗ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಎಕ್ಸ್ಟ್ರಾಡಿಷನ್. ಜುಡಿಷಿಯಲ್ ಪ್ರಕಾರ ಹೋಗ್ತಾರೆ, ಅದಕ್ಕೆ ಏನಂತ ಕರೀತಾರೆ ಎಕ್ಸ್ಟ್ರಾಡಿಷನ್. ಅಂದ್ರೆ ಡಿಪೋರ್ಟೇಷನ್ ಈಗ ವರ್ಕ್ ಆಗಿಲ್ಲ ಫಾಸ್ಟೆಸ್ಟ್, ಅದಕ್ಕೋಸ್ಕರ ಏನ್ ಟ್ರೈ ಮಾಡ್ತಿದ್ದಾರೆ, ಇವ್ರನ್ನ ಎಕ್ಸ್ಟ್ರಾಡಿಷನ್ ಟ್ರೈ ಮಾಡ್ತಾರೆ. ವಿಜಯ್ ಮಲ್ಯ ಏನ್ ಟ್ರೈ ಮಾಡ್ತಿದ್ದಾರೆ, ಈಸ್ ಆಲ್ಸೋ ಬಿನ್ ಟ್ರೈಡ್ ಆಸ್ ದಿ ಎಕ್ಸ್ಟ್ರಾಡಿಷನ್, ಡಿಪೋರ್ಟೇಷನ್ ವರ್ಕ್ ಆಗಿಲ್ಲ. ಆಯ್ತಾ, ಇಷ್ಟು ವಿಚಾರ ನಿಮ್ಗೆ ಗೊತ್ತಾಯ್ತಾ. ಇವ್ರು ಯಾಕೆ ಓಡೋದ್ರು, ಯಾಕೆ ಓಡೋದ್ರು ಅಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪ್ರೊವೈಡ್ ಡ್ಯುಯಲ್ ಸಿಟಿಸನ್ಶಿಪ್. ಎರಡು ಸಿಟಿಸನ್ಶಿಪ್ ಇಲ್ವೇ ಇಲ್ಲ ನಮಗೆ, ಒಂದೇ ಸಿಟಿಸನ್ಶಿಪ್. ಅಂದ್ರೆ ಒಂದೇ ದೇಶದ ಪಾಸ್ಪೋರ್ಟ್ ನ ಇಟ್ಕೋಬಹುದು, ನಂದೇ ದೇಶದ್ದು ಎರಡು ವ್ಯಾಲಿಡ್ ಪಾಸ್ಪೋರ್ಟ್ ನ ಇಟ್ಕೊಳಕ್ ಬರಲ್ಲ. ಸಮಟೈಮ್ಸ್ ಕೆಲವು ಸರ್ಟನ್ ರೀಸನ್ಸ್ ಅಲ್ಲಿ ಎರಡು ವ್ಯಾಲಿಡ್ ಪಾಸ್ಪೋರ್ಟ್ ಕೂಡ ಇಟ್ಕೊಳೋದಕ್ಕೆ ಬಿಡ್ತಾರೆ. ಓಕೆ, ಮೇ ಬಿ ಸಮಥಿಂಗ್ ಫಾರ್ ಟ್ರಾವೆಲಿಂಗ್ ಸಮಥಿಂಗ್, ಆ ತರ ಪ್ರೊವೈಡ್ ಮಾಡ್ತಾರೆ. ಅಷ್ಟು ಡೀಟೇಲ್ಸ್ ನಾವು ಅವಶ್ಯಕತೆ ಇಲ್ಲ. ಇದು ಬಿಟ್ಟು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಎನ್ ಆರ್ ಐ. ಓಕೆ, ಎನ್ ಆರ್ ಐ ಅಂತಂದ್ರೆ ಯಾರು? ನಾನ್ ರೆಸಿಡೆಂಟ್ ಇಂಡಿಯನ್. ಇಂಡಿಯಾನೇ ಅವನು, ಬಟ್ ಇಂಡಿಯಾದಲ್ಲಿ ಇಲ್ಲ, ತುಂಬಾ ಲಾಂಗ್ ಟರ್ಮ್ ಸೆವೆನ್ ಇಯರ್ಸ್ ಅಂಡ್ ಅಬೋವ್ ಅವನು ಬೇರೆ ಕಡೆ ಇಲ್ಲ ಅಂದ್ರೆ ಸ್ಟೇ ಆಗಿರ್ತಾರೆ. ಓಕೆ, ಬಟ್ ಈಸ್ ಅನ್ ಇಂಡಿಯನ್, ಅಲ್ಲಿ ಸಿಟಿಸನ್ಶಿಪ್ ತಗೊಂಡಿಲ್ಲ, ಇಲ್ಲಿ ಸಿಟಿಸನ್ಶಿಪ್ ನಿರಾಕರಿಸಿಲ್ಲ. ಓಕೆ, ಬಟ್ ಅಲ್ಲಿರ್ತಾರೆ. ಅವ್ರು ಏನಾದ್ರೂ ಒಂದು ವರ್ಷದಲ್ಲಿ 180 ದಿನಗಳಕ್ಕಿಂತ ಜಾಸ್ತಿ ದಿನ ಅವನೇನಾದ್ರೂ ಇಂಡಿಯಾದಲ್ಲಿ ಇದ್ದ ಅಂತಂದ್ರೆ, ಅವನಿಗೇನು ಇನ್ಕಮ್ ಇರುತ್ತಲ್ಲ, ಅವನು ಅಬ್ರಾಡ್ ಅಲ್ಲಿ ದುಡಿದಿರೋದಿರ್ಬೋದು ಅಥವಾ ಇಂಡಿಯಾದಲ್ಲಿ ದುಡಿದಿರೋದಿರ್ಬೋದು, ಅವೆರಡೂ ಇಂಡಿಯಾದಲ್ಲೇ ಟ್ಯಾಕ್ಸ್ ಹಾಕ್ತಾರೆ. ಓಕೆ, ಈಗ ಟ್ರಾವೆಲಿಂಗ್ ಅಂತಂದ್ಬಿಟ್ಟು ಹೋಗ್ತಾರಲ್ಲ, ಅವ್ರನ್ನ ಎನ್ ಆರ್ ಐ ಅಂತ ಕನ್ಸರ್ ಮಾಡಲ್ಲ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಓದೋದಕ್ಕೆ ಹೋಗಿದಾರಲ್ಲ, ಓಕೆ, ಎಮ್ ಎಸ್ ಓದಕ್ಕೆ, ಅವ್ರನ್ನೂ ಎನ್ ಆರ್ ಐ ಅಂತ ಕನ್ಸರ್ ಮಾಡಲ್ಲ. ಇವರು ಎನ್ ಆರ್ ಐ ಸೆಕೆಂಡ್ ಕ್ಯಾಟಗರಿ. ನಾನು ಸಿಟಿಸನ್ ಹೇಳಿದೆ, ಎನ್ ಆರ್ ಐ ಹೇಳಿದೆ. ಥರ್ಡ್ ಇಸ್ ದ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಮುಂಚೆ ಎರಡು ತರ ಇತ್ತು, ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂಡ್ ಓ ಸಿ ಐ ಅಂತ. ಈ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ತೆಗೆದು ಬಿಟ್ಟಿದ್ದಾರೆ, ಇಲ್ಲ, ಇವಾಗ ಇರೋದು ಒಂದೇ ಒಂದು, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಈ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂದ್ರೆ ಅವನು ಭಾರತೀಯನೇ, ಇಲ್ಲೇ ಒರಿಜಿನ್ ಅವನು, ಇರೋದು ಇಲ್ಲಿ, ಬಟ್ ಅವನು ಅಲ್ಲೋಗಿ ಸೆಟಲ್ ಆಗಿ ಅಲ್ಲಿಂದ ಏನ್ ಮಾಡಿದ್ದಾನೆ, ಸಿಟಿಸನ್ಶಿಪ್ ತಗೊಂಡಿದ್ದಾನೆ, ಇಂಡಿಯಾ ಸಿಟಿಸನ್ಶಿಪ್ ಅನ್ನು ನಿರಾಕರಿಸಿದ್ದಾನೆ. ಆದ್ರೆ ಅವನು ಓ ಸಿ ಐ ಅನ್ನೋದಕ್ಕೋಸ್ಕರ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅನ್ನೋದಕ್ಕೋಸ್ಕರ ಅವನಿಗೆ ಒಂದು ಓ ಸಿ ಐ ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಪ್ರಕಾರ ಅವನು ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇಂಡಿಯಾದಲ್ಲಿ ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ಇಂಡೆಫಿನೆಟ್ಲಿ ಇರ್ಬೋದು, ಇನ್ನೊಂದು ಪ್ರಾಪರ್ಟಿ ಬೈ ಮಾಡೋದಕ್ಕೆಲ್ಲ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿ ಅವನಿಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಕೆಲವು ಇವರೆಲ್ಲ ಪೀಪಲ್ ಏನಿದ್ದಾರೆ, ದೇ ಆರ್ ಆಲ್ ದಿ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಸರ್. ಕೆಲವರು ಅವರು ಎರಡೆರಡು ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ, ಕೆಲವರು ಇಲ್ಲಿಗೆಲ್ಲ ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ, ಎರಡೆರಡು ಇಟ್ಕೊಂಡಿದ್ದಾರೆ ಅಂತಾನು ಅದು ಗೊತ್ತಿಲ್ಲ. ಓಕೆ, ಯಾಕಂದ್ರೆ ಆ ಕಂಟ್ರಿಗೆ ಏನ್ ಮಾಡುತ್ತೆ, ಡ್ಯುವಲ್ ಸಿಟಿಸನ್ಶಿಪ್ ಪರ್ಮಿಷನ್ ಕೊಡುತ್ತೆ. ಇಂಡಿಯಾದಲ್ಲಿ ಏನು ಡ್ಯುವಲ್ ಸಿಟಿಸನ್ಶಿಪ್ ಕೊಡಲ್ಲ, ಇಂಡಿಯಾ ಸಿಕ್ ಗೊತ್ತಾಗಿಲ್ಲ, ಕೆಲವುದು ಈ ತರ ಇದೆ. ಇನ್ ಕೆಲವು ಏನು ಬೇರೆ ಕಂಟ್ರಿ ಸಿಟಿಸನ್ಶಿಪ್ ಕೊಡ್ ತಗೊಂಡ ತಕ್ಷಣ ಇಂಡಿಯಾ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗುತ್ತೆ, ಅವಾಗ ಅವರು ಇಂಡಿಯಾದ ಬರೀ ಓ ಸಿ ಐ ತಗೊಂತಾರೆ. ಉದಾಹರಣೆಗೆ ಎಷ್ಟೊಂದು ಜನ ಆಕ್ಟ್ರೆಸ್ ಇಲ್ಲಿ ಇಂಡಿಯಾದಲ್ಲಿ ಬಂದು 3 ಇಂಡಿಯಾದಲ್ಲೇ ಇರ್ತಾರೆ ಅವರು. ಓಕೆ, ಬಟ್ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಹೆಂಗ್ ಹೋಗ್ತಾರೆ? ಬಿಕಾಸ್ ದೇ ಆರ್ ದ ಸಿಟಿಸನ್ ಆಫ್ ದಟ್ ಕಂಟ್ರಿ, ಅವ್ರ ಪಾಸ್ಪೋರ್ಟ್ ಆಫ್ ದಟ್ ಕಂಟ್ರಿ, ಬಟ್ ದೇ ಆರ್ ಓ ಸಿ ಐ ಕಾರ್ಡ್, ಅದಕ್ಕೆ ಇಲ್ಲೇ ಇದ್ದು ಆರಾಮಾಗಿ ತಿರುಗಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಎಲ್ಲ ಫೆಸಿಲಿಟಿ ಇರುತ್ತೆ, ಕೆಲವು ಫಂಡಮೆಂಟಲ್ ರೈಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಫೆಸಿಲಿಟಿ ಅವ್ರಿಗೆ ಇರುತ್ತೆ. ಓಕೆ, ಇವರು ಐದರ್ 2 of 1 ಅಲ್ಲಿ ಇವ್ರ ಹತ್ರ ಪಾಸ್ಪೋರ್ಟ್ ಇರೋದಕ್ಕೇನೆ ಇವರಲ್ಲಿ ಓಡೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ, ನಂಗೆ ಇಂಡಿಯನ್ ಸಿಟಿಸನ್ಶಿಪ್ ಬೇಡ ಅಂತ ಹೇಳ್ತಿದ್ದಾರೆ. ಬೇಡ ಅಂತ ನಿರಾಕರಿಸಿದಾಗ ಇಟ್ ಇಸ್ ನಾಟ್ ಎನ್ ಅಫೆನ್ಸ್ ದೇರ್, ಡ್ಯುವಲ್ ಸಿಟಿಸನ್ಶಿಪ್ ಇರ್ಬೋದು ಕೆಲವು ಕಂಟ್ರಿನಲ್ಲಿ. ಓಕೆ, ಇಂಡಿಯಾದಲ್ಲಿ ಅದು ಇರಂಗಿಲ್ಲ. ಸೊ ಅವರು ಇಸ್ ಸಿಟಿಸನ್ ಆಫ್ ದಟ್ ಕಂಟ್ರಿ, ಅವ್ರು ತಲೆ ಕೆಡಿಸ್ಕೊಂತೀವಿ. ನಾವು ಕಂಟ್ರಿ ಕಂಟ್ರಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಲ್ಲಿ ಇಲ್ಲಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಕಳಿಸಿ ಅಂತಂದ್ಬಿಟ್ಟು ಹೇಳಿದ್ರು. ಓಕೆ, ಅಟ್ ದ ಸೇಮ್ ಟೈಮ್ ಯಾರೋ ಒಬ್ಬ ವ್ಯಕ್ತಿ ಆ ಸಿಟಿಸನ್ ಆಗೂ ಹೋಗಿರಲ್ಲ, ಏನೋ ಇಲ್ಲೊಂದು ಕ್ರೈಮ್ ಮಾಡಿ ಅಲ್ಲಿ ಹೋಗ್ಬಿಟ್ಟಿರ್ತಾನೆ, ಅವ್ರನ್ನ ನಮ್ಮ ಪೊಲೀಸ್ ಹೋಗಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಟರ್ಪೋಲ್, ಓಕೆ, ಇಂಟರ್ನ್ಯಾಷನಲ್ ಪೊಲೀಸ್ ಅಂತ ಇರ್ತಾರೆ, ಅವರಿಗೆ ಕಾಲ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅವರು ಅಲ್ಲಿಂದ ತಕ್ಕೊಂಬಂದು ಇಂಡಿಯಾ ಬಾರ್ಡರ್ ಒಳಗೆ ಬಿಟ್ಟು ಅವ್ರು ಹೋಗ್ತಾರೆ, ಆಮೇಲೆ ಒಳಗಡೆ ಬಂದಮೇಲೆ ನಾವು ಹಿಡ್ಕೊಂಡು ಮಾಡೋದು. ಓಕೆ, ಆ ಥರ ಈ ವ್ಯಕ್ತಿ ಎಲ್ಲೋಗಿದ್ದಾನೆ, ಆಂಟಿಗುವಾ ಅಲ್ಲಿಗೆ ಹೋಗಿದ್ದಾನೆ. ದಿಸ್ ಆಂಟಿಗುವಾ ಇಸ್ ಎ ಕಂಟ್ರಿ, ಇಸ್ ಎ ಪಾರ್ಟ್ ಆಫ್ ದಿ ಕೆರಿಬಿಯನ್ ಐಲ್ಯಾಂಡ್ಸ್, ಪಾರ್ಟ್ ಆಫ್ ದಿ ಕೆರಿಬಿಯನ್ ಐಲ್ಯಾಂಡ್ಸ್. ಹಾಂ, ಅಷ್ಟು ವಿಚಾರ ನಿಮಗೆ ಗೊತ್ತು, ನಾನು ಹೇಳಿದ ಇಷ್ಟು ವಿಚಾರ ಗೊತ್ತಾಯ್ತಾ?
ಯಾವ್ದಾರ ಪಾಯಿಂಟ್ ಯಾರಿಗಾದ್ರೂ ರಿಪೀಟ್ ಮಾಡ್ಬೇಕಾ? ಎಕ್ಸ್ಟ್ರಾಡಿಷನ್ ಅಂದ್ರೆ ಗೊತ್ತಿರಬೇಕು, ಡಿಪೋರ್ಟೇಷನ್ ಅಂದ್ರೆ ಗೊತ್ತಿರಬೇಕು, ಫಸ್ಟ್ ಯಾವ್ದು ಜುಡಿಷಿಯರಿ ಯಾವ್ದು ಎಕ್ಸಿಕ್ಯೂಟಿವ್ ನಿಮಗೆ ಗೊತ್ತಿರಬೇಕು, ದೆನ್ ಏನಿದು ಇಷ್ಟು ವಿಚಾರ ಆಯ್ತು ಅಂತ ನಿಮಗೆ ಗೊತ್ತಿರಬೇಕು. ಡಾಕ್ಟ್ರಿನ್ ಆಫ್ ಡ್ಯುಯಲ್ ಕ್ರಿಮಿನಾಲಿಟಿ ಅಂತಾರೆ. ಓಕೆ, ಅಂದ್ರೆ ಇಲ್ಲೂ ಕ್ರಿಮಿನಲ್ ಆಗಿರ್ಬೇಕು ಕೇಸು, ಅಲ್ಲೂ ಕ್ರಿಮಿನಲ್ ಆಗಿರ್ಬೇಕು. ಯಾರೊಬ್ಬ ಫಾರಿನರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ರೋಡಲ್ಲಿ ಒಂದು ನಾಯಿಗೆ ಆಕ್ಸಿಡೆಂಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಎ ಅಫೆನ್ಸ್ ಹಿಯರ್. ಆಗ್ತಿರುತ್ತೆ, ಹೋಗ್ತಿರುತ್ತೆ, ತಲೆ ಕೆಡಿಸ್ಕೊಳಲ್ಲ, ಬಟ್ ಅದೇ ಅಲ್ಲ ಆಯ್ತು ಅಂತಂದ್ರೆ ಇಟ್ ಈಸ್ ಎನ್ ಅಫೆನ್ಸ್. ಸೊ ಹಾಗಾಗಿ ಎರಡೂ ಗಂಟೆಲಿ ಅಫೆನ್ಸ್ ಇರಬೇಕು, ಹಂಗಾದ್ರೆ ಮಾತ್ರ ದೇ ಆರ್ ಗೋಯಿಂಗ್ ಟು ಟೇಕ್ ದಟ್ ಕೇಸ್ ಸೀರಿಯಸ್. ಓಕೆ, ಪೇಜ್ ಒನ್ ಅಲ್ಲೇ ಮಧ್ಯದಲ್ಲಿ ರೈಟ್ ಸೈಡ್ ನೋಡಿ, ಗವರ್ಮೆಂಟ್ ಸೀಕ್ಸ್ ಒಪಿನಿಯನ್ ಆನ್ ಲಿಂಕಿಂಗ್ ವರದಾ ಅಂಡ್ ಬೆಡ್ತಿ ಸ್ಟ್ರೀಮ್ಸ್. ಇದಕ್ಕೆ ನಿಮಗೆ ಟೋಟಲ್ ರಿವರ್ ಇಂಟರ್ ಲಿಂಕಿಂಗ್ ಬಗ್ಗೆ ಗೊತ್ತಾಗಬೇಕು. ಏನ್ ವಿಚಾರ ನಿಮಗೆ ಗೊತ್ತಾಗ್ಬೇಕಂದ್ರೆ, ನಾರ್ತ್ ಇಂಡಿಯನ್ ರಿವರ್ಸ್ ಪೆರಿನಿಯಲ್ ರಿವರ್ಸ್, ಸೌತ್ ಇಂಡಿಯನ್ ರಿವರ್ಸ್ ಸೀಸನಲ್ ರಿವರ್ಸ್. ಯಾಕಂದ್ರೆ ನಾರ್ತ್ ಇಂಡಿಯನ್ ರಿವರ್ಸ್ಗೆ ಅದರದೇ ಆದ ಒಂದು ಸೋರ್ಸ್ ಇದೆ, ಹಿಮಾಲಯ ವಾಟರ್, ಆದ್ರೆ ಸೌತ್ ಇಂಡಿಯಾಗೆ ಇಲ್ಲ. ಹಾಗಾಗಿ ಒಂದೇ ಟೈಮ್ನಲ್ಲಿ ನಾರ್ತ್ ಇಂಡಿಯಾದಲ್ಲಿ ಬೇಕಾದ ಫ್ಲಡ್ ಆಗ್ತಿರುತ್ತೆ, ಸೌತ್ ಇಂಡಿಯಾದಲ್ಲಿ ಬೇಕಾದ ಡ್ರಾಟ್ ಆಗ್ತಿರುತ್ತೆ. ಓಕೆ, ಅಲ್ಲಿ ಅತಿವೃಷ್ಟಿ, ಸೌತ್ ಅಲ್ಲಿ ಅನಾವೃಷ್ಟಿ ಇರುತ್ತೆ. ಅದಕ್ಕೋಸ್ಕರ ನಾವು ರಿವರ್ನಲ್ಲಿ ಲಿಂಕ್ ಮಾಡಿಬಿಟ್ರೆ ಅಲ್ಲಿ ಜಾಸ್ತಿ ಇರೋದ್ರೆ ಇಲ್ಲಿ ಕಳಿಸ್ಬೋದು ಅಂತ ಒಂದು ಇದು. ಓಕೆ, ಅದನ್ನ ಮಾಡಬೇಕು ಅಂತಂದ್ಬಿಟ್ಟು ಇವ್ರು ಪ್ಲಾನ್ ಮಾಡಿ ಗಂಗಾಯಿಂದ ಕಾವೇರಿ ಕನೆಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಆಕ್ಚುಯಲ್ ರೀಸನ್ಸ್ ನ ನೋಡಿದ್ರೆ ನಮಗೆ ಎಷ್ಟೋ ಎಡಿಟೋರಿಯಲ್ಸ್ ಆರ್ಟಿಕಲ್ಸ್ ಎಲ್ಲ ಬಂದಿದ್ದಾವೆ, ದಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಯಾಕೆಂದ್ರೆ ಹಿಂಗೆ ಇರುತ್ತೆ ಮುಂದೆ ಅಂತ ಗೊತ್ತಿಲ್ಲ, ಹಾಗಾಗಿ ಅದು ಕನೆಕ್ಟ್ ಮಾಡೋದೇನು ಸುಮ್ಮನೆ ಅಲ್ಲ, ಎಷ್ಟೋ ಲ್ಯಾಂಡ್ ಹೋಗುತ್ತೆ. ಆಮೇಲೆ ಅಲ್ಲಿ ಪ್ಲೇನ್ ಏರಿಯಾದಲ್ಲಿ ಇರೋದು ಗಂಗಾ, ನಾನು ನಾರ್ತ್ ಇಂಡಿಯಾದಿಂದ ಹೇಳ್ತಿದ್ದೀನಿ, ಪ್ಲೇನ್ ಏರಿಯಾದಿಂದ ಬಂದ್ಬಿಟ್ಟು ಡೆಕ್ಕನ್ ಪ್ಲಾಟ್ ಒತ್ತಿ ಅಲ್ಲಿ ಹೋಗಿ ಕನೆಕ್ಟ್ ಮಾಡಬೇಕಂದ್ರೆ ನೀರನ್ನು ಪಂಪ್ ಮಾಡೋದಕ್ಕೆ ಏನು ಮಾಡಬೇಕು? ಮತ್ತೆ ಎಲೆಕ್ಟ್ರಿಸಿಟಿ ಬೇಕು. ಓಕೆ, ಎಷ್ಟೋ ನಮಗೆ ಅರಣ್ಯ ನಾಶ ಆಗುತ್ತೆ, ಇವೆಲ್ಲ ಪ್ರಾಬ್ಲಮ್ಗಳು. ಅದಕ್ಕೋಸ್ಕರ ಲಿಂಕ್ನ ಪ್ರಪೋಸ್ ಮಾಡಿದ್ದಾರೆ, ಎಲ್ಲವನ್ನು ಲಿಂಕ್ ಮಾಡಲ್ಲ, ಯಾವ್ದಾದ್ರು ಫೀಸಿಬಲ್ ಬೆಟರ್ ಅನ್ಸುತ್ತೋ ಅಂತ ಒಂದು ಲಿಂಕ್ ಮಾಡಲ್ಲ ಅಂತದ್ದು. ಆ ತರ ಇಂಟ್ರಾ ಸ್ಟೇಟ್ ಅಂದ್ರೆ ಒಂದೇ ಸ್ಟೇಟ್ ಒಳಗಡೆ ಲಿಂಕ್ ಮಾಡಿರುವಂತ ಪ್ರಾಜೆಕ್ಟ್ ಗೋದಾವರಿ ಕೃಷ್ಣ, ಆಂಧ್ರ ಪ್ರದೇಶದ ಕೃಷ್ಣ ಗೋದಾವರಿ ಫಸ್ಟ್ ಇಂಟ್ರಾ ಸ್ಟೇಟ್. ಇಂಟ್ರಾ ಅಂದ್ರೆ ವಿತಿನ್, ಇಂಟರ್ ಅಂದ್ರೆ ಬಿಟ್ವೀನ್. ಓಕೆ, ಕೆನ್ನು ಮತ್ತೆ ಬಿಟ್ವಾ ನದಿನ ಲಿಂಕ್ ಮಾಡಿದ್ರು, ಕೆನ್ ಮತ್ತೆ ಬಿಟ್ವಾ ಎರಡು ಕೂಡ ಟ್ರಿಬ್ಯೂಟರಿ ಆಫ್ ಯಮುನಾ. ಯಾವುದು ಇಂಟರ್ ಸ್ಟೇಟ್, ಯಾವುದು ಲಿಂಕ್ ಮಾಡಿದ್ದಾರೆ ಫಸ್ಟ್? ಬೆಟ್ವಾ ಕೆನ್. ಓಕೆ, ನೀವು ಮ್ಯಾಪ್ ನೋಡಿದ್ರೆ ಗಂಗಾ ನದಿ, ಯಮುನಾ ನದಿ, ಚಂಬಳ್, ಬೆಟ್ವಾ, ಕೆನ್, ಸೋನ್ ನದಿ, ಚಂಬಳ್ ಸಿಂಧ್ ಬಿಟ್ವಾ ಕೆನ್ ಸೋನ್, ಇದೆರಡು ನದಿನ ಕೆನ್ನಿಂದ ಬೆಟ್ವಾಗೆ ಲಿಂಕ್ ಮಾಡ್ತಿದ್ದಾರೆ. ಬೆಟ್ವಾಯಿಂದ ಕೆನ್ನಿಗಲ್ಲ, ಕೆನ್ನಿಂದ ಬೆಟ್ವಾಗೆ, ಮಧ್ಯಪ್ರದೇಶ್ ಅಂಡ್ ಉತ್ತರ ಪ್ರದೇಶ್ ಇನ್ವಾಲ್ಡ್. ಓಕೆ, ಇವೆಲ್ಲ ನದಿ ಕನೆಕ್ಟ್ ಆಗುತ್ತೆ ಯಮುನಾಗೆ, ಯಮುನಾ ಹೋಗಿ ಕನೆಕ್ಟ್ ಆಗುತ್ತೆ ಗಂಗಾಗೆ, ಎಲ್ಲಿ? ಪಾಟ್ನಾದಲ್ಲಿ. ಓಕೆ ಅಲ್ವಾ, ಎಲ್ಲಿ? ಅಲಹಾಬಾದ. ಎಸ್, ಅಲಹಾಬಾದ ಶೋರ್, ಅಲಹಾಬಾದ್. ಓಕೆ, ಪಾಟ್ನಾದಲ್ಲಿ ಎಲ್ಲಿ ಕನೆಕ್ಟ್ ಆಗುತ್ತೆ? ಐ ಫರ್ಗಾಟ್, ಫೈನ್. ಸೊ ಇದು ಅಲಹಾಬಾದ್ ಅಲ್ಲಿ ಬಂದು ಕನೆಕ್ಟ್ ಆಗುತ್ತೆ, ಇದ್ರ ಮುಂದೆ ಸಿಂಧ್ ಬಂದು ಡೈರೆಕ್ಟ್ ಆಗಿ ಗಂಗಾ ಕನೆಕ್ಟ್ ಆಗುತ್ತೆ. ಸಿಂಧ್ ಬಂದು, ಸಾರಿ, ಸೋನ್ ಬಂದು ಡೈರೆಕ್ಟ್ ಆಗಿ ಇಟ್ ವಿಲ್ ಕನೆಕ್ಟ್ ಡೈರೆಕ್ಟ್ಲಿ ಟು ದಿ ಗಂಗಾ. ಓಕೆ, ಆಯ್ತಾ? ಈಗ ಇಲ್ಲಿ ಬೆಟ್ವಾ ಅಂಡ್ ಕೆನ್ ಏನ್ ಲಿಂಕ್ ಮಾಡ್ತಿದ್ದಾರೆ? ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಇದು ನೀರ್ ಆಕ್ಚುಲಿ ಮೇಲ್ ಹೋಗ್ತಿದೆ. ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಮಧ್ಯದಲ್ಲಿ ವಿ ಹ್ಯಾವ್ ದಿ ಬುಂಡೇಲ್ ಖಂಡ್ ಏರಿಯಾ, ವಿಚ್ ಇಸ್ ಡ್ರೈ ಏರಿಯಾ. ಈ ಡ್ರೈ ಏರಿಯಾಗೆ ನೀರು ಕೊಡ್ಸೋದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ?
ಎಲ್ಲಿಂದ ಬೆಟವನ್ನು ಇದು ಮಾಡ್ತಾರೆ. ಈ ಒಂದು ಇದು ಮೇಲೆ ಹತ್ತಬೇಕು ನೀರು, ಆದ್ರೂ ಕೂಡ ಇದನ್ನ ಮಾಡ್ತಾರೆ ಅಲ್ಲ, ಗೊತ್ತಾಗಲ್ಲ. ಆದ್ರೂ ಕೂಡ ಇದನ್ನ ಮೇಲೆ ಇಚ್ಚಿದ್ದಾರೆ, ಬಿಕಾಸ್ ಈ ಬುಂಡೇಲ್ಖಂಡ್ ಏರಿಯಾ ಡ್ರೈ ಇದೆ, ಆ ಏರಿಯಾಗೆ ನೀರು ಕೊಡೋದಕ್ಕೋಸ್ಕರ. ಓಕೆ, ಇದು ನನಗೆ ಕೆನ್ ಮತ್ತೆ ಬೆಟವಾ ಲಿಂಕ್ ಫಸ್ಟ್ ಇಂಟರ್ ಸ್ಟೇಟ್. ಅದೇ ತರ ಕರ್ನಾಟಕದಲ್ಲಿ ಈಗ ಇಂಟರ್ ಸ್ಟೇಟ್ ಇಂಟರ್ ಸ್ಟೇಟ್ ಅಲ್ಲಿ ಎರಡು ಪ್ರಪೋಸ್ ಆಗಿ ವರ್ಕ್ ಆಗಿವೆ. ಅದೇ ತರ ಕರ್ನಾಟಕದಲ್ಲಿ ಒಪಿನಿಯನ್ ಕೇಳ್ತಿದ್ದಾರೆ ನಾವು ಇದನ್ನ ಲಿಂಕ್ ಮಾಡಬಹುದಾ ಅನ್ಬಿಟ್ಟು. ಯಾವುದು ವರದಾ ಮತ್ತೆ ಬೆಟ್ಟಿ, ವರದಾ ಮತ್ತೆ ಬೆಟ್ಟಿ. ಇದು ಇದೇ ತರ ನಮಗೆ ಬೇರೆ ಲಿಂಕ್ ಇವನು ಪ್ರಪೋಸ್ ಮಾಡಿದ್ದಾರೆ, ಮಾದಾಯ ಲಿಂಕ್ ಮಾಡ್ಬೇಕು ಅವೆಲ್ಲ ಅಂತ. ಇನ್ನ ದಿನ ಕಾರ್ಯರೂಪಕ್ಕೆ ಬಂದಿಲ್ಲ. ಓಕೆ, ಕಾರ್ಯರೂಪಕ್ಕೆ ಬಂದಿರೋದು ಎರಡೇ, ಯಾವುದು ಕೆನ್ ಬೆಟವ ಒಂದು, ಅಂಡ್ ದೆನ್ ವರ್ಕ್ ಸ್ಟಾರ್ಟ್ ಆಗಿದ್ದಾವೆ ಎರಡು. ಈಗ ಇಲ್ಲಿ ವರದಾ ಮತ್ತೆ ಬೆಡ್ತಿ ಕೇಳ್ತಿದ್ರೆ, ಬೆಡ್ತಿ ಉತ್ತರ ಕನ್ನಡ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಮಾಗೋಡ್ ವಾಟರ್ ಫಾಲ್ಸ್ ಈ ಬೆಡ್ತಿ ನದಿ ಮೇಲೆ. ಮಾಗೋಡ್ ವಾಟರ್ ಫಾಲ್ಸ್ ದೆನ್ ವರದಾ ಇಸ್ ಎ ಟ್ರಿಬ್ಯೂಟರಿ ಆಫ್ ತುಂಗಭದ್ರಾ, ತುಂಗಭದ್ರಾ ಟ್ರಿಬ್ಯೂಟರಿ ವರದಾ. ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಮಲಪ್ರಭಾ ನದಿಯಿಂದ ಧಾರವಾಡ ಇಲ್ಲೆಲ್ಲ ನೀರು ಕೊಡೋದಕ್ಕೆ ಆಗ್ತಿಲ್ಲ, ಅದು ಮಲಪ್ರಭಾ ತುಂಬಾ ಲೀನ್ ಆಗ್ತಿದೆ ಅದಕ್ಕೋಸ್ಕರ. ಸೊ ಮಲಪ್ರಭಾ ಘಟಪ್ರಭಾ ಯಾವ ಯಾವ ಇದು ಟ್ರಿಬ್ಯೂಟರಿ ಆಫ್ ಕೃಷ್ಣ, ಮೇಲ್ ಯಾವ್ದು ಬರುತ್ತೆ ಕೆಳಗೆ ಬರುತ್ತೆ ನಾರ್ತ್ ಟು ಸೌತ್ ನೋಡಿದ್ರೆ ಮೇಲ್ ಘಟಪ್ರಭಾ, ಕೆಳಗಡೆ ಮಲಪ್ರಭಾ. ಇಷ್ಟು ನಿಮಗೆ ಗೊತ್ತು. ಒಂದ್ ಪಾಯಿಂಟ್ ಇಲ್ಲಿ ನೋಡಿ, ಇದು ಇದು ಇಲ್ಲಿ ಲಿಂಕ್ ಮಾಡಬೇಕಾದ್ರೆ ಪನ್ನಾ ಟೈಗರ್ ರಿಸರ್ವ್, ಪನ್ನಾ ಟೈಗರ್ ರಿಸರ್ವ್ ಇಂದ 10% ಹಾಳಾಗುತ್ತೆ ಅಂತ, ಬಟ್ ಆದ್ರೂ ಕೂಡ ಅದಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಡ್ರಿಂಕಿಂಗ್ ವಾಟರ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇವತ್ತು ನಮಗೆ ಒಂದು ರಿಟರ್ನ್ ಅಲ್ಲಿ ಅದು ಬರುತ್ತೆ ಡ್ರಿಂಕಿಂಗ್ ವಾಟರ್ ವಿಚಾರ. ನೆಕ್ಸ್ಟ್ ಪೇಜ್ 4 ಬನ್ನಿ, ಯೋಚನೆ ಹಿಂದೂ ನ್ಯೂಸ್ ಪೇಪರ್ ಪೇಜ್ 4, ಅಲ್ಲಿ ಒನ್ಸ್ ಅಗೇನ್ ಕರ್ನಾಟಕ ರಿಲೇಟೆಡ್ ಡಾಟಾ ಕೊಟ್ಟಿದ್ದಾರೆ. ಎನಿಗ್ಮಾ ಆಫ್ ಟೂ ಕರ್ನಾಟಕ ವಿತ್ ಹೈ ಪರ್ ಕ್ಯಾಪಿಟ ಅಂಡ್ ಹೈ ಪಾವರ್ಟಿ ರೇಟ್. ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ, ಕರ್ನಾಟಕ ಹೈ ಪರ್ ಕ್ಯಾಪಿಟನೂ ಇದೆ, ಹೈ ಪಾವರ್ಟಿ ರೇಟು ಇದೆ. ಅಂದ್ರೆ ಅರ್ಥ ಏನು, ಮೋಸ್ಟ್ಲಿ ಇನ್ಇಕ್ವಾಲಿಟಿ ಆಗಿದೆ, ಇನ್ಇಕ್ವಾಲಿಟಿ ಕೂಡ ಜಾಸ್ತಿ ಇದೆ. ಓಕೆ, ದೆನ್ ಲಾಸ್ಟ್ 10 ವರ್ಷದಲ್ಲಿ 8 ವರ್ಷ ಕರ್ನಾಟಕ ಡ್ರಾಟ್ ಫೇಸ್ ಮಾಡಿದೆ. ಇವೆಲ್ಲಾದ್ರೂ ಡಾಟಾ ನಿಮಗೆಲ್ಲಾದ್ರೂ ಬರೀಬೇಕಾದ ಯೂಸ್ ಮಾಡಬೇಕು. ಓಕೆ, ಕರ್ನಾಟಕದ ಎಕಾನಮಿ ರಿಲೇಟೆಡ್ ಏನಾದರೂ ಬರೀಬೇಕಾದ್ರೆ, ಕರ್ನಾಟಕದ ಎಕಾನಮಿ ಅಂದ ತಕ್ಷಣ ಮತ್ತೆ ಯಾವ್ದೋ ರೆಡಿಮೇಡ್ ಟೆಕ್ಸ್ಟ್ ಬುಕ್. ಈಗ ನಾನು ನೋಡ್ಕೊಂತ ಬಂದಿದ್ದೀನಿ, 2009 KS ಎಕ್ಸಾಮ್ಗೂ ಅವೇ 5 ಟೆಕ್ಸ್ಟ್ ಬುಕ್ ತಗೊಂತಿದ್ರು, 2011 ಅದನ್ನೇ ತಗೊಂಡ್ರು, 15 ಅದನ್ನೇ ತಗೊಂಡ್ರು, 17 ಅದನ್ನೇ ತಗೊಂಡ್ರು. ಓಕೆ, ಹಂಗ ತಗೊಂಡು ಹೋಗ್ತಾವಂದ್ರೆ ಹೆಂಗ್ ಪಾಸ್ ಆಗುತ್ತೆ? ಓಕೆ, ಸೊ ಪೊಲಿಟಿಗೆ ಮತ್ತೆ ಅದೇ ಬುಕ್, ಕನ್ನಡ ಮೀಡಿಯಂ, ಹಿಸ್ಟ್ರಿಗೆ ಮತ್ತೆ ಅದೇ ಬುಕ್, ಬೇರೆ ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಆದ್ರೂ ಕೆಲವು ಇದಾಗ್ತಿದ್ದಾವೆ, ಕನ್ನಡದ ಇನ್ನೂ ಅಷ್ಟು ಅಪ್ಡೇಟ್ ಆಗ್ತಿಲ್ಲ. ಮ್ಯಾಗಝೀನ್ಸ್ಗಳಲ್ಲಿ ಇದರಲ್ಲಿ ಯಾವ್ದು ಅವ್ರಿಗೆ ಮಜಾ ಅನ್ಸುತ್ತೋ ಒಂದೆರಡು ವಿಚಾರಗಳು. ಈಗ ಇಲ್ಲಿ ಪಕ್ಕದಲ್ಲಿ ನೋಡ್ರಿ ಎಷ್ಟಿದ್ರು ನಾಯಕರು ಗಲಾಟೆ ಮಾಡೋದೇ ಆಗ್ತದೆ ಇದರಲ್ಲಿ. ಓಕೆ, ಅದಕ್ಕೆ ಗಲಾಟೆ ಪೂರ್ತಿ. ಸೊ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡ್ಬೇಕು, ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡಬಾರ್ದು ಅನ್ನೋ ಡಿಸ್ಕಷನ್. ಓಕೆ, ಅದು ನಿಮ್ಗೆ ಪ್ರಿಲಿಮ್ಸಿಗೂ ಬರಲ್ಲ, ಮೇನ್ಸಿಗೂ ಬರಲ್ಲ. ಸೊ ಹಂಗಿರ್ಬೇಕಾದ್ರೆ ಯು ಹ್ಯಾವ್ ಟು ಚೂಸ್. ಅಂಡ್ ಇಲ್ಲಿ ನೋಡಿ, ಕರ್ನಾಟಕದ ಈ ತರ ಡಾಟಾಗಳು ನೀವು ಹಾಕಿ ಮೇನ್ಸ್ ಆನ್ಸರ್ ಬಂದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನಿಮಗೆ ಏನ್ ಹೇಳ್ತಿದೆ, ಕರ್ನಾಟಕದ್ದು ಒಂದು ಡ್ರಾಟು ಆಗಿದೆ, ಅಗ್ರಿಕಲ್ಚರ್ ಬರಬೇಕಾದ್ರೆ ಬರೀರಿ, ಜೊತೆಗೆ ಇದೇನು ಐ ಪರ್ ಕ್ಯಾಪಿಟ ಇದೆ, ಇದನ್ನೆಲ್ಲ ಯಾರು ಹೇಳ್ತಿದ್ದಾರೆ, 15th ಫೈನಾನ್ಸ್ ಕಮಿಷನ್ ಚೇರ್ಮನ್ ಎನ್ ಕೆ ಸಿಂಗ್ ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಹೇಳ್ತಾ ಇರೋದ್ದು. ಜೊತೆಗೆ ನೀವೇನ್ ಮಾಡಿ ಕೆಳಗಡೆ ಕೊಟ್ಟೆ ನೋಡಿ, ಬಿ ಮೈಂಡ್ಫುಲ್ ಆಫ್ ಡೆಪ್ ಟು ಜಿ ಡಿ ಪಿ ರೇಷಿಯೋ. ಡೆಪ್ಟ್ ಅಂದ್ರೆ ಸಾಲ, ಜಿ ಡಿ ಪಿ ಅಂದ್ರೆ ನಿಮ್ದು ಸ್ಟೇಟ್ ಇಂದು ಸ್ಟೇಟ್ ಜಿ ಡಿ ಪಿ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ, ಎಷ್ಟು ಸಾಲ ಇದೆ ಎಷ್ಟು ಜಿ ಡಿ ಪಿ ಇದೆ.
ಎಷ್ಟೋ ಸ್ಟೇಟ್ ಗಳಿಗೆ 50% ಮೇಲೆ ಹೋಗ್ಬಿಟ್ಟಿದ್ದಾವೆ. ಇದು ಅಂದ್ರೆ 100 ರೂಪಾಯಿ ಸಾಲ ಇತ್ತು ಅಂದ್ರೆ ಅವರಿಗೆ ಎಷ್ಟು ಎಷ್ಟು 200 ರೂಪಾಯಿ, ದಟ್ ಈಸ್ 100 ರೂಪಾಯಿ ಸಾಲ 200 ರೂಪಾಯಿ ಅವರಿಗೆ ಜಿ ಡಿ ಪಿ ಅಲ್ವಾ. ಎಷ್ಟು 50% ಆಗೋದ್ರೆ ಎಷ್ಟು ಬರುತ್ತೆ ಡೆಬ್ಟ್ ಟು ಜಿ ಡಿ ಪಿ? 1, 2 ಅಂತಂದ್ರೆ ನನಗೆ 0.5 ಮಲ್ಟಿಪ್ಲೈ ಬೈ 100. ಓಕೆ, ಅಂದ್ರೆ ಇಟ್ ಹ್ಯಾಸ್ ಟು ಬಿ, ಇಲ್ಲ ಕರೆಕ್ಟ್ ಇದೆ 50% ಅಂದ್ರೆ ಡಬಲ್ ಇದೆ. ಓಕೆ, ಅಂದ್ರೆ 50% ಅಷ್ಟು 1/2, ಹಾ 1:2. ಓಕೆ, ಸೊ ಇದಕ್ಕಿಂತ ಜಾಸ್ತಿ ಹೋಗ್ಬಾರ್ದು, ಎಷ್ಟೋ ಸ್ಟೇಟ್ ಗಳಿಂದ ಜಾಸ್ತಿ ಹೋಗಿ. ಹಾಗಾಗಿ ಕರ್ನಾಟಕದ್ದು ಈ 3 ನೀವು ನೆನ್ಪಿಡ್ಕೊಳ್ಳಿ. ಲಾಸ್ಟ್ 10 ವರ್ಷದಲ್ಲಿ ಇಂಟ್ರೆಸ್ಟ್ ರೇಟ್ ಡ್ರಾಟ್ ಆಗಿದೆ, ಹೈ ಪರ್ ಕ್ಯಾಪಿಟಲ್ ಇದ್ರೂ ಕೂಡ ಹೈ ಪಾವರ್ಟಿ ಇದೆ, ದೆನ್ ಅದಾದ್ಮೇಲೆ ಹಾ 15th ಫೈನಾನ್ಸ್ ಕಮಿಷನ್. 15th ಫೈನಾನ್ಸ್ ಕಮಿಷನ್ ಎನ್ ಕೆ ಸಿ ಇಷ್ಟು ತಿಳ್ಕೊಳ್ಳಿ, ಬಿಕಾಸ್ ನಾನು ಯಾಕೆಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 13th ಫೈನಾನ್ಸ್ ಕಮಿಷನ್ ಎಕ್ಸ್ಪ್ಲೈನ್ ಮಾಡಬೇಕು. ಒಂದ್ಸತಿ ಬರುತ್ತೆ ಫಿನಾನ್ಸ್ ಕಮಿಷನ್ ಯಾವ್ದಾರ ಒಳ್ಳೆ ಆರ್ಟಿಕಲ್, 13th ಫೈನಾನ್ಸ್ ಕಮಿಷನ್ ಯಾರು ಹಿಡಿದ್ರು, 14th ಫೈನಾನ್ಸ್ ಕಮಿಷನ್ ಏನಾಯ್ತು, 15th ಫೈನಾನ್ಸ್ ಕಮಿಷನ್ ಗ್ಯಾರಂಟಿ ಏನಾಯ್ತು, ಅವೆಲ್ಲ ಬರುತ್ತೆ. ಸದ್ಯಕ್ಕೆ ಇಷ್ಟನ್ನೇ ನೀವು ಅರ್ಥ ಆಗ್ತಿದೆಯಾ ಪಾಯಿಂಟ್? ಈಗ ನಾನೇ ನ್ಯೂಸ್ ಪೇಪರ್ ಕೆತ್ತಿ ನಾನು ಈ ಪಾಯಿಂಟ್ ಬರ್ಬೋದೇನೋ ಬರ್ಬೋದೇನೋ ಭಯಕ್ಕೆ ನಾನು ತೆಗಿತಿದ್ದೀನಿ. ಇದು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಲೈನ್ ಮೇಲೆ ಹೋಗಕ್ ಹೋಗ್ಬೇಡಿ. ಓಕೆ, ನಾನು ಮಾಡ್ತಿರೋದೇ ಹೆಚ್ಚಿದೆ. ಪೇಜ್ ನಂಬರ್ 6 ಬನ್ನಿ, ಪೇಜ್ ನಂಬರ್ 6. ಪೇಜ್ ನಂಬರ್ 6 ಅಲ್ಲಿ ಯು ಕ್ಯಾನ್ ಸಿ ಆಸ್ಟ್ರೇಲಿಯಾ ಕಾಷನ್ಸ್ ಇಲ್ಲಿಗಲ್ ಮೈಗ್ರೆಂಟ್ಸ್. ಆಸ್ಟ್ರೇಲಿಯಾ ಕಾಷನ್ಸ್ ಇಲ್ಲಿಗಲ್ ಮೈಗ್ರೆಂಟ್ಸ್. ಆಸ್ಟ್ರೇಲಿಯಾಗೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಬಹಳ ಜನ ಹೋಗ್ತಿದ್ದಾರೆ, ಸೊ ಆ ಕಾರಣದಿಂದ ದೇ ಆರ್ ಟ್ರೈಂಗ್ ಟು ಸ್ಟಾಪ್ ಇಟ್. ಓಕೆ, ಸೊ ಇಫ್ ದೇ ಆರ್ ಟ್ರೈಂಗ್ ಟು ಸ್ಟಾಪ್ ಇಟ್, ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕ್ಯಾಂಪೇನ್ಗಳನ್ನ ಒಂದು ಆಪರೇಷನ್ಸ್ಗಳನ್ನ ಮಾಡ್ತಿದ್ದಾರೆ. ಮೂರನೇ ಕಾಲಮ್ ಅಲ್ಲಿ ಕೆಳಗಡೆ ಲಾಸ್ಟ್ ನೋಡಿ, ಮೂರನೇ ಕಾಲಮ್ ಅಲ್ಲಿ ಲಾಸ್ಟ್ ಆಪರೇಷನ್ ಸೋವರಿನ್ ಬಾರ್ಡರ್. ಆಪರೇಷನ್ ಸೋವರಿನ್ ಬಾರ್ಡರ್ ಯಾವ ದೇಶದ ಪ್ರೋಗ್ರಾಮ್ ಇದು, ಇಲ್ಲಿಗಲ್ ಮೈಗ್ರೆಂಟ್ಸ್ ತಡೆಯಕ್ಕೆ ಅಂತ ಬರುತ್ತೆ. ಆಪರೇಷನ್ ಸೋವರಿನ್ ಬಾರ್ಡರ್ ಒಂದು. ನೆಕ್ಸ್ಟ್ ಮೇಲ್ ಹೆಡ್ಡಿಂಗ್ ಅಲ್ಲೇ ಕೊಟ್ಟೆ ನೋಡಿ, ಕ್ಯಾಂಪೇನ್ ಜೀರೋ ಚಾನ್ಸ್ ಕ್ಯಾಂಪೇನ್. ಆಪರೇಷನ್ ಬೇರೆ, ಕ್ಯಾಂಪೇನ್ ಬೇರೆ. ಯಾವುದು? ಆಪರೇಷನ್ ಸೋವರಿನ್ ಬಾರ್ಡರ್ ಆಸ್ಟ್ರೇಲಿಯಾ, ಜೀರೋ ಚಾನ್ಸ್ ಕ್ಯಾಂಪೇನ್ ಆಪರೇಷನ್ ಸೋವರಿನ್ ಬಾರ್ಡರ್, ಅದು ಆಪರೇಷನ್. ದೆನ್ ಕ್ಯಾಂಪೇನ್ ಜೀರೋ ಚಾನ್ಸ್ ಕ್ಯಾಂಪೇನ್, ಎರಡು ಆಸ್ಟ್ರೇಲಿಯಾ. ಅದು ಬರುತ್ತೆ ಕ್ವಶನ್, ಯಾಕಂದ್ರೆ ಫಾರಿನ್ ರಿಲೇಟೆಡ್ ಎಂ ಸಿ ಕ್ಯೂ ತೆಗಿಬೇಕಂದಾಗ ಇಂಥವನ್ನೇ ಹುಡುಕಿರ್ತಾರೆ. ಉದಾಹರಣೆಗೆ ಆಸ್ಟ್ರೇಲಿಯಾದ ಕಾಕಾಡು ಅದೊಂದು ಸತಿ ಬಂದಿತ್ತು. ಓಕೆ, ಯಾವುದೋ ಒಂದು ಆಪರೇಷನ್ ಆರ್ಮಿ ಮಿಲಿಟರಿ ಎಕ್ಸೈಸ್ ಆಗಿತ್ತು, ಅದೊಂದು ಪಾರ್ಕ್ ಅಲ್ಲಿ ಇತ್ತು, ಆಸ್ಟ್ರೇಲಿಯಾದ ಒಂದು ಪಾರ್ಕ್ ಅದು ಕಾಕಾಡು ನ್ಯಾಷನಲ್ ಪಾರ್ಕ್. ಪೇಜ್ 7 ಬಂದು, ಪೇಜ್ 7 ಅಲ್ಲಿ ಮೇಲೆ ರೈಟ್ ಅಲ್ಲಿ ನೋಡಿ, 31% ಅರೌಂಡ್ 31% ಆಫ್ ಇಂಡಿಯನ್ ಚಿಲ್ಡ್ರನ್ ವಿಲ್ ಬಿ ಸ್ಟಂಟೆಡ್ ಬೈ 2022 ರಿಪೋರ್ಟ್. ಓಕೆ, ಈಗ ಆ ಟಾಪಿಕ್ ಅಲ್ಲಿ ನೋಡಿ, ಇಲ್ಲಿ ಅನಾಲಿಸಿಸ್ ಆಫ್ ದಿ ಪ್ರೋಗ್ರೆಸ್, ಈ ಫಸ್ಟ್ ರಿಪೋರ್ಟ್ ಗಳಲ್ಲಿ ಇದನ್ನ ಬರ್ಕೊಂಡ್ಬಿಡಿ ನೋಡಿ. ಈ ರಿಪೋರ್ಟ್ ಯಾವುದು, ಇಲ್ಲಿ ಕೆಳಗಡೆ ಕೊಟ್ಟಿದೆ ನೋಡಿ, ಪ್ರಿಪೇರ್ಡ್ ಬೈ ದಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇನ್ ಕೊಲಾಬರೇಷನ್ ವಿತ್ ದ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಓಕೆ, ಎಲ್ಲಿ ಕೊಟ್ಟಿರೋದು, ಇಂಡಿಯನ್ ಚಿಲ್ಡ್ರನ್ಸ್, ವಿಚ್ ಇಸ್ ದಟ್ ರಿಪೋರ್ಟ್. ಹೆಸರು ಏನು ಕೊಟ್ಟಿಲ್ಲ ರಿಪೋರ್ಟ್ ಇಂದು, ದೇ ಜಸ್ಟ್ ಅ ರಿಪೋರ್ಟ್ ಗಿವನ್ ಬೈ ದೆಮ್, ಎ ರಿಪೋರ್ಟ್ ಜಸ್ಟ್ ಗಿವನ್ ಬೈ ದೆಮ್ ಅಷ್ಟೇ, ಏನು ಹೆಸರು ಏನು ಇಲ್ಲ ರಿಪೋರ್ಟ್ ಇಂದು. ಏನಾರ ಕೊಟ್ಟಿರ ಹೆಸರು, ಹೆಸರು ಏನಾರ ಕೊಟ್ಟಿರ, ಅದಿಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಬೋರ್ಡ್, ಸೆಕೆಂಡ್ ಅದು, ಸೆಕೆಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬೋರ್ಡ್.
ದಿಸ್ ರಿಪೋರ್ಟ್ ಅಂತಂದ್ರೆ ದಿಸ್ ಇಸ್ ಬೇಸ್ಡ್ ಆನ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬೇಸಿಸ್ ಮೇಲ್ ರಿಪೋರ್ಟ್. ಓಕೆ, ಇಲ್ಲಿ ನೀವು ನೋಡಬೇಕಾಗಿರೋ ಪಾಯಿಂಟ್ ನೋಡಿ, ನೆಕ್ಸ್ಟ್ ಕಾಲಮ್ ಅಲ್ಲಿ ಎರಡು ನೆಗೆಟಿವ್ ಪಾಯಿಂಟ್ಸ್. ಇಂಡಿಯನ್ ಫಾರ್ಮರ್ ಇಸ್ ಪ್ರೊಡ್ಯೂಸಿಂಗ್ ಮೋರ್ ಫುಡ್ ಗ್ರೇನ್ಸ್ ದೆನ್ ಎವರ್ ಬಿಫೋರ್, ಪಿಟಿ ಪಾಯಿಂಟ್. ಇಂಡಿಯನ್ ಫಾರ್ಮರ್ ಮುಂಚೆಕ್ಕಿಂತ ಜಾಸ್ತಿ ಬೆಳೆಸ್ತಾರೆ. ಆದರೆ ಕೆಳಗಡೆ ಕೊಟ್ಟೆ ನೋಡಿ, ಅನ್ಫಾರ್ಚುನೇಟ್ಲಿ ದ ಕನ್ಸ್ಯೂಮರ್ ಅಕ್ಸೆಸ್ ಟು ರೈಸ್, ವೀಟ್ ಅಂಡ್ ಅದರ್ ಸೀರಿಯಲ್ಸ್ ಹ್ಯಾಸ್ ನಾಟ್ ಇನ್ಕ್ರೀಸ್ ಅಟ್ ದ ಸೇಮ್ ರೇಟ್ ಡ್ಯೂ ಟು ಪಾಪ್ಯುಲೇಷನ್ ಗ್ರೋತ್, ಇನ್ಇಕ್ವಾಲಿಟಿ, ಫುಡ್ ವೇಸ್ಟೇಜ್, ಲಾಸ್ ಅಂಡ್ ಎಕ್ಸ್ಪೋರ್ಟ್ಸ್. ಜಾಸ್ತಿ ಬೆಳೀತಿದ್ದಾರೆ ಅಂದ್ರೆ ಅರ್ಥ ಏನು, ಕೈಗೆ ಬರ್ತಿದೆ ಬಾಯಿಗೆ ಬರ್ತಿಲ್ಲ ಫುಡ್. ಓಕೆ, ಬೆಳೀತಿದ್ದಾರೆ ಎಸ್, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಏಬಲ್ ಟು ಫೀಡ್ ದಿ ಪೀಪಲ್. ಈಗ ಹೈಲೈಟ್ಸ್ ಅಲ್ಲಿ ನೋಡಿ, ಇದು ಯು ಪಿ ಎಸ್ ಸಿ ಆರ್ ಸಿ ಎ ಪಿ ಎಫ್ ಓಕೆ ಅಥವಾ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಇಂಥವಲ್ಲಿದೆಲ್ಲ ಬರ್ಬೋದು. ಕೆ ಪಿ ಎಸ್ ಅಲ್ಲಿ ಈ ರೇಂಜಿಗೆ ಕೇಳೋದು ಡೌಟ್, ಬಟ್ ಆದರೂ ನೋಡಿ ಅದನ್ನೆಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಕಾಸ್ ಇದರಲ್ಲಿ ಇದನ್ನೇ ಮೂರು ಆಪ್ಷನ್ ಆಗಿ ನಾನು ನಿಮಗೆ ಎಂ ಸಿ ಕ್ಯೂ ತೆಗೆದುಕೊಟ್ರೆ ಫಾರ್ ಐ ಎ ಎಸ್ ಯಾರು ಪ್ರಿಪೇರ್ ಮಾಡ್ತಿದ್ದಾರೆ, ಫಸ್ಟ್ ಎರಡು ಆಪ್ಷನ್ ನೀವು ಗೆಸ್ ಮಾಡ್ಬೋದೇನೋ, ಥರ್ಡ್ ಆಪ್ಷನ್ ಅಂತ 100% ತಪ್ಪು ಅಂತೀರ. ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಪೂರೆಸ್ಟ್ ವೆಲ್ತ್ ಕ್ವಿಂಟೈಲ್ ಆಸ್ ಐ ಎ ಎಸ್ ಸ್ಟೆಂಡಿಂಗ್ ವೇಸ್ಟಿಂಗ್ ಅಂಡ್ ಅಂಡರ್ವೇಟ್. ಅಂದ್ರೆ ಪೂವರ್ ಕಾಲ್ಭಾಗ ಯಾರಿದ್ದಾರೆ, ಓಕೆ, ಈ ಕಾಲ್ಭಾಗದ ಜನ ಆಸ್ ಹೈಯೆಸ್ಟ್ ಸ್ಟಂಟಿಂಗ್, ಸ್ಟಂಟಿಂಗ್ ಅಂದ್ರೆ ಹೈಟ್ ಕಡಿಮೆ, ವೇಸ್ಟಿಂಗ್ ಅಂದ್ರೆ ಆ ಹೈಟ್ ತಕ್ಕಂಗೆ ವೇಟ್ ಇಲ್ಲ ಅದಕ್ಕೆ ವೇಸ್ಟಿಂಗ್. ಇನ್ ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಅಂಡರ್ ವೇಟ್ ಅಂದ್ರೆ ಓಕೆ ಯು ನೋ ಇಟ್, ಅಂಡರ್ ವೇಟ್ ಪ್ರಿವಲೆನ್ಸ್. ವೇಸ್ಟಿಂಗ್ ಕೊಟ್ಟು ಮತ್ತೆ ಅಂಡರ್ ವೇಟ್ ಕೊಟ್ಟಿದ್ದಾರೆ, ಹೈಯೆಸ್ಟ್ ಸ್ಟಂಟಿಂಗ್ ಅಂಡ್ ವೇಸ್ಟಿಂಗ್ ಅಂಡ್ ಅಂಡರ್ ವೇಟ್ ಪ್ರಿವಲೆನ್ಸ್. ಅಂಡರ್ ವೇಟ್ ಪ್ರಿವಲೆನ್ಸ್ ವೇಸ್ಟಿಂಗ್ ಅಂತಂದ್ರೆ ವಿ ನೋ ದಿ ಡೆಫಿನೇಷನ್, ವೇಸ್ಟಿಂಗ್ ಇಟ್ ಸೆಲ್ಫ್ ಮೀನ್ಸ್ ಹೈಟ್ ತಕ್ಕಂಗೆ ವೇಟ್ ಇಲ್ಲ. ಓಕೆ ಫೈನ್, ಸೊ ಸ್ಟಾರ್ಟಿಂಗ್ 1/4 ಪೀಪಲ್ ಹ್ಯಾಸ್ ದಿ ಹೈಯೆಸ್ಟ್. ನೋಡಿ, ಮದರ್ ಹ್ಯಾವಿಂಗ್ ಲೋ ಬಿ ಎಮ್ ಐ ಹ್ಯಾವ್ ಹೈಯರ್ ಪ್ರಿವಲೆನ್ಸ್ ಆಫ್ ಸ್ಟಂಟೆಡ್, ವೇಸ್ಟೆಡ್ ಅಂಡ್ ಅಂಡರ್ ವೇಟ್ ಚಿಲ್ಡ್ರನ್. ನಾವು ಮೊನ್ನೆ ಬರಿಬೇಕಾದ್ರೆ ನಾನು ಹೇಳಿದೆ ಅಮಾತ್ಯ ಸೆನ್ ಮಿಸ್ಸಿಂಗ್ ವುಮೆನ್ ಕಾನ್ಸೆಪ್ಟ್ ಅಂತ ಹೇಳಿದೆ. ಅಮಾತ್ಯ ಸೆನ್ ಅವರು ಮಿಸ್ಸಿಂಗ್ ವುಮೆನ್ ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟರು. ಅದ್ರ ಪ್ರಕಾರ ಏನು, ಮಿಸ್ಸಿಂಗ್ ವುಮೆನ್ ಪ್ರಕಾರ ಯಾರಾದರೂ ತಾಯಿ ಪಾವರ್ಟಿಲಿ ಇತ್ತು, ಅವಳು ಅಂಡರ್ ನ್ಯೂಟ್ರಿಷನ್ ಇತ್ತು ಅಂದ್ರೆ ಅದು ನೆಕ್ಸ್ಟ್ ಹಿಂಗೆ ಮಕ್ಕಳಿಗೂ ಅದು ಬರ್ತಾ ಹೋಗುತ್ತೆ, ಅದರದ್ದೇ ಇದೊಂದು ರಿಫ್ಲೆಕ್ಷನ್. ಥರ್ಡ್ ಒನ್ ನೋಡಿ, ಚಿಲ್ಡ್ರನ್ ಆಫ್ ಇಲ್ಲಿಟ್ರೇಟ್ ಮದರ್ ಹ್ಯಾವ್ ಹೈಯರ್ ಚಾನ್ಸಸ್ ಆಫ್ ಸ್ಟಂಟಿಂಗ್, ವೇಸ್ಟಿಂಗ್ ಅಂಡ್ ಬೀಯಿಂಗ್ ಅಂಡರ್ ವೇಟ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತಾಗಲಿಲ್ಲ, ಲಿಟ್ರಸಿ ಇದಕ್ಕೆ ಏನು ಸಂಬಂಧ, ಲಿಟ್ರಸಿ ಇಲ್ಲಾಂದ್ರೂ ಏನು ಮುದ್ದೆ ಬಸ್ಸ ನಮ್ಮಮ್ಮ ಹಾಕ್ತಾರೆ, ನಾ ನೆಕ್ಸ್ಟ್ ವೇಟಿಂಗ್ ಇದಾಗಬೇಕು, ಆ ಥಿಂಕಿಂಗ್ ನಿಮಗೆ ಅಲ್ಲಿ ಎಕ್ಸಾಂಪಲ್ ಬರುತ್ತೆ. ಬಟ್ ಇಟ್ ಈಸ್ ಸೋ. ನೋಡಿ, ಸುಮ್ಮನೆ ನೀವು ಗುಡ್ಡ ಗುಡ್ಡಗಟ್ಟಲೆ ರೈಸ್ ತಿಂದರೆ ಇವರು ಹೆಲ್ತಿ ಅಂತ ಅಲ್ಲ. ಓಕೆ,